ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಅಡುಗೆ ಮನೆಗೆ. ಇವತ್ತಿನ ವಿಡಿಯೋದಲ್ಲಿ ಆಲೂ ಪರಾಟ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಇಲ್ಲಿ ಕುಕ್ಕರ್ಗೆ ನಾನು 2 ಆಲೂಗಡ್ಡೆ, 1-4 ವಿಶಲ್ ತೊಗೋಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ. ಈ ಥರ ಕ್ಯೂಚ್ಕೊಂಡು ಬೇಯಿಸಿಟ್ಕೋಬೇಕಾಗುತ್ತೆ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಗ್ರೇಟರಲ್ಲಿ ಗ್ರೇಟ್ ಮಾಡ್ಕೋಬೋದು. ಈಗ ಇದಕ್ಕೆ ಮಸಾಲೆ, ಅಚ್ಚಕಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಈ ಮ್ಯಾಶ್ ಮಾಡಿಟ್ಕೊಂಡಿರೋಂಥ ಆಲೂಗಡ್ಡೆಗೆ ಹಾಕೋಬೇಕಾಗುತ್ತೆ. ಅಚ್ಚಕಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರಕ್ಕೆ ತಕ್ಕಂಗೆ ಅಚ್ಚಕಾರದ ಪುಡಿ ಹಾಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಾಗುತ್ತೆ. ಇದಕ್ಕೆ ನೀವು ಈವನ್ ಚೀಸು ಸಹ ಹಾಕೋಬೋದು, ಆಪ್ಷನಲ್ ಅದು. ಈ ಥರ ಸಣ್ಣ ಸಣ್ಣ ಉಂಡೆಗಳು ಮಾಡಿಟ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಪರಾಟ ಬೇಕಾಗುತ್ತೋ ಆ ಸೈಜಿಗೆ ಈ ಥರ ಉಂಡೆ ಮಾಡಿಟ್ಕೋಬೋದು. ನೀವು ಹಿಂದಿನ ದಿವಸನೇ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿ ನೀವು ಫ್ರಿಡ್ಜಲ್ಲಿ ಇಟ್ಕೋಬೋದು. ಬೆಳಗ್ಗೆಗೆ ನೀವು ಈ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಿ. 2 ಆಲೂಗಡ್ಡೆಯಿಂದ 1/6 ಪರಾಟ ಆಗುತ್ತೆ. ನೋಡಿ, ಈ ಸೈಜಲ್ಲಿ ನಾನು ಉಂಡೆ ಕಟ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಚಪಾತಿ ಇಟ್ಟು ಹೇಗೆ ನೀವು ಕಲಿಸ್ಕೊತೀರೋ ಆ ಥರ ಚಪಾತಿ ಇಟ್ಟು ಈ ಥರ ಚೆನ್ನಾಗಿ ಕಲಸಿ ನೆನೆಸಿಟ್ಕೊಳ್ಬೇಕು, ಒಂದು ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ. ನೋಡಿ, ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಈ ಥರ ನಾವು ಎಣ್ಣೆಯಲ್ಲಿ ಇದನ್ನು ತಟ್ಟಲಿಕ್ಕೆ ಬರೋದಿಲ್ಲ. ಸೊ ಸ್ವಲ್ಪ ಒಣ ಹಿಟ್ಟು ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂಚೂರು ಗೋಧಿ ಹಿಟ್ಟು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಫಸ್ಟಿಗೆ ಫ್ಲ್ಯಾಟಾಗಿ ದಪ್ಪದಾಗೆ ಈ ಥರ ಲಟ್ಟಿಸ್ಕೊಂಡು ನಾವು ಉಂಡೆ ಮಾಡಿಟ್ಕೊಂಡಿದ್ದೀವಲ್ಲ, 4 ಕಡೆ ಈ ಥರ ಸೆಕ್ಯೂರ್ ಮಾಡಿ ಟೈಟಾಗೆ ಎಕ್ಸ್ಟ್ರಾನ ತೆಗೆದಿಟ್ಕೊಂಬಿಡಿ. ಸ್ವಲ್ಪ ಒಣ ಹಿಟ್ಟು, ಗೋಧಿ ಹಿಟ್ಟು ಹಾಕ್ಕೊಂಡು ನಾವು ಲಟ್ಟಿಸ್ಕೋಬೇಕಾಗತ್ತೆ. ನೀವು ದೊಡ್ಡದಾಗಿ ಮಾಡಲಿಕ್ಕೆ ಹೋಗಬೇಡಿ, ಸಣ್ಣ ಸೈಜ್ ಒಂದು ಅಂಗೈ ಗಾತ್ರದಷ್ಟು ಈ ಥರ ರೋಲ್ ಮಾಡ್ಕೊಳ್ಳಿ. ಆಮೇಲೆ ಇದು ತಿಕ್ಕಾಗಿರಬೇಕು, ತುಂಬ ತೆಳುವಾಗಿ ನಾವು ಹೇಗೆ ಚಪಾತಿ ಲಟ್ಟಿಸ್ಕೊತೀವೋ ಆ ಥರ ಬರೋದಿಲ್ಲ, ಸ್ವಲ್ಪ ದಪ್ಪ ಇರಬೇಕು, ಆವಾಗಲೇ ಚೆನ್ನಾಗೆ ಇದು ಕುಕ್ ಆಗಬೇಕು. ನೋಡಿ, ಇಷ್ಟು ಮಂದವಾಗೆ ಲಟ್ಟಿಸ್ಕೊಳ್ಳಿ. ನೋಡಿ, ಇಷ್ಟಾಗಿದ್ರೆ ಸಾಕು. ಹೆಂಚು ಚೆನ್ನಾಗಿ ಕಾದಿರಬೇಕು, ಮೀಡಿಯಂ ಫ್ಲೇಮಲ್ಲೇ ನಾವು 2 ಕಡೆ ಚೆನ್ನಾಗೆ ರೋಸ್ಟ್ ಆಗಬೇಕು. ನೀವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ನಾವು ಕುಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಲಟ್ಟಿಸಿರೋದು ಮಂದವಾಗಿ ಲಟ್ಟಿಸಿರ್ತೀವಿ. ಇದಕ್ಕೆ ನಾನು ಇಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಈವನ್ ನೀವು ತುಪ್ಪ ಮತ್ತು ಬೆಣ್ಣೆನೂ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗೂ ಸಹ ಟೇಸ್ಟಿಯಾಗಿರುತ್ತೆ. ಇದು ನೀವು ತುಪ್ಪ ಮತ್ತು ಬೆಣ್ಣೆ ಹಾಕೋದ್ರಿಂದ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಹಸಿ ಹಸಿಯಾಗಿ ಹಿಟ್ಟು ಹಾಗಾಗೆ ಇರುತ್ತೆ. 2 ಕಡೆ ಚೆನ್ನಾಗಿ ಈ ಥರ ಕೆಂಪಿಗೆ ಪ್ರೆಸ್ ಮಾಡಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತೂ ಇದು ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಪಲ್ಯಾಗಿಲ್ಲೇ ಏನೂ ಬೇಕಿಲ್ಲ, ಚಟ್ನಿ. ಸೊ ಯಾಕಂದರೆ ನಾವು ಅಚ್ಚಕಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರಿಗೆ ಸ್ವಲ್ಪ ಉಪ್ಪು, ಅಚ್ಚಕಾರದ ಪುಡಿ, ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿ ತಿಂದರೆ ರಚ್ಚನಾಗಿರುತ್ತೆ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ. ನನ್ನ ಎಲ್ಲ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಹ್ಯಾಪಿ ಕುಕಿಂಗ್.